ಕಾವೇರಿ ವಾಹಿನಿಯ ಕಾವೇರಿ ಎಕ್ಸ್ಪ್ರೆಸ್ ಗೆ ಸ್ವಾಗತ ನಾನು ಭೂಮಿಕಾ ರವಿಕುಮಾರ್ ಪ್ರಬೋಧಿನಿ ಗುರುಕುಲದಲ್ಲಿ ಗುರುಕುಲದ ಪದ್ಧತಿ ಗುರುಕುಲ ಶಿಕ್ಷಣ ಪದ್ಧತಿಯನ್ನ ಸಮಾಜ ಎಂದು ಒಪ್ಪಿಕೊಂಡಿದೆ ಇಲ್ಲಿ ಉದ್ಯೋಗಕ್ಕಾಗಿ ಶಿಕ್ಷಣವನ್ನ ನೀಡಲು ಸಮಾಜ ಕಟ್ಟುವಂತಹ ಕೆಲಸವನ್ನ ಗುರುಕುಲ ಪದ್ಧತಿ ಇಂದಿನಿಂದಲೂ ಮುನ್ನಡೆಸಿಕೊಂಡು ಬಂದಿದೆ ಎಂದು ಯುವ ಬ್ರಿಗೇಡ್ ನ ಮಾರ್ಗದರ್ಶಕ ಖ್ಯಾತ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಹೇಳಿದರು ಪ್ರಬೋಧಿನಿ ಗುರುಕುಲದಲ್ಲಿ ಹಮ್ಮಿಕೊಂಡಿದ್ದ ಯುವ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಕಾರ್ಯಕ್ರಮಕ್ಕೆ ಆಗಮಿಸಿದ ಮೈಸೂರು ಮಹಾಸಂಸ್ಥಾನ ರಾಜ ವಂಶಸ್ಥರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡಿಯರ್ ಅವರು ಮಲೆನಾಡು ಪ್ರಾಂತ್ಯದಲ್ಲಿ ಕಾರ್ಯಾಚರಿಸುತ್ತಿರುವ ಗುರುಕುಲ ಪದ್ಧತಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಶೃಂಗೇರಿ ಮಠದ ಆಡಳಿತ ಅಧಿಕಾರಿ ಗೌರಿಶಂಕರ್ ರಾಜ್ಗೋಪಾಲ್ ರವರು ಆಗಮಿಸಿದ್ದರು ಚೊಟ್ಟನಹಳ್ಳಿ ಅಮ್ಮನ ಗ್ರಾಮ ದೇವತೆಯ ಪೂಜಾ ಕಾರ್ಯಕ್ರಮ ಪೇಟೆ ತಾಲೂಕು ಸಂತೆಬಾಚಳ್ಳಿ ಹೋಬಳಿಯ ಚೋಟನಹಳ್ಳಿ ಗ್ರಾಮದಲ್ಲಿ ತಾಯಿ ಚೋಟನಹಳ್ಳಿ ಅಮ್ಮನ ದೇವಸ್ಥಾನ ಗ್ರಾಮದೇವತೆ ನಲವತ್ತೆಂಟನೇ ಪೂಜಾ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಅಗಲಿಯ ಗ್ರಾಮದ ಮುಖಂಡರು ಶ್ರೀಧರ್ ಹಾಗೂ ಟ್ರಸ್ಟ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮಾತನಾಡಿ ದೇವರು ನಿಮಗೆ ಒಳ್ಳೆಯದನ್ನು ಮಾಡಿದ್ದಾರೆ ಅವರನ್ನ ನಾವು ನಮ್ಮ ಗ್ರಾಮ ದೇವತೆ ಎಂದು ಪೂಜಿಸುತ್ತೇವೆ ದೇವಿ ಕೈ ಬಿಡುವುದಿಲ್ಲ ಗ್ರಾಮ ದೇವತೆ ಸುಪ್ರಸಿದ್ಧ ದೇವತೆ ಶಕ್ತಿ ದೇವತೆ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸ್ಥಳೀಯ ದಾನಿಗಳು ಮುಖಂಡರು ಭಾಗವಹಿಸಿದ್ದರು ಪಟ್ಟಣದ ಯೋಧ ಬಸವರಾಜ್ ಶಂಕರಯ್ಯ ರಮಠ್ ಮೂವತ್ತೇಳು ವರ್ಷದ ಅವರು ರೈಲಿನ ಅಡಿ ಸಿಲುಕಿ ಮೃತಪಟ್ಟಿದ್ದಾರೆ ಬಸವರಾಜ್ ಪಾಟಣದ ನಿವಾಸಿ ಶಂಕರಯ್ಯ ರಮಟ್ರವರ ಪುತ್ರ ರಜಿಗಿಂದು ಕಳೆದ ವಾರ ಊರಿಗೆ ಬಂದಿದ್ದರು ಮಹಾರಾಷ್ಟ್ರದ ಪುಣೆ ರೈಲು ನಿಲ್ದಾಣದಲ್ಲಿ ಇಳಿಯುತ್ತಿದ್ದಾಗ ಕಾಲು ಜಾರಿ ಬಿದ್ದು ರೈಲಿನಡಿ ಸಿಲುಕಿ ಮೃತಪಟ್ಟಿದ್ದಾಗಿ ತಿಳಿದು ಬಂದಿದೆ ಎರಡು ಸಾವಿರದ ಐದರಲ್ಲಿ ಆರ್ಮಿಗೆ ಆಯ್ಕೆಯಾಗಿ ಕಳೆದ ಹದಿನಾಲ್ಕು ವರ್ಷ ಮೂರು ತಿಂಗಳು ಸೇವೆ ಸಲ್ಲಿಸಿದ್ದರು ಸದ್ಯ ಪುಣೆಯ ಆರ್ಮಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು ಕರ್ತವ್ಯದಿಂದ ನಿವೃತ್ತಿಯಾಗುವುದು ಇನ್ನು ಒಂಬತ್ತು ತಿಂಗಳು ಮಾತ್ರ ಬಾಕಿ ಉಳಿದಿತ್ತು ಮೃತ ಯೋಧನಿಗೆ ತಂದೆ ತಾಯಿ ಪತ್ನಿ ಪಬ್ಲಿಕ್ ಸ್ಕೂಲ್ ಮುಸ್ಸಂಜೆ ಕಲರುವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ಕೆರಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಅಚಮನಹಳ್ಳಿ ಬಳಿ ಇರುವ ಪಂಚಜನ್ಯ ಪಬ್ಲಿಕ್ ಶಾಲೆಯಲ್ಲಿ ಮುಸ್ಸಂಜೆ ಕಲರುವ ಅದ್ಧೂರಿಯಾಗಿ ನಡೆಯಿತು ಗಾಯತ್ರಿ ರೇವಣ್ಣ ಹಾಗೂ ರವರು ಮುಖಂಡರುಗಳು ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ಜಿಲ್ಲಾ ಪಂಚಾಯತ್ ಜಿಲ್ಲಾ ಉಪಾಧ್ಯಕ್ಷರು ಗಾಯತ್ರಿ ರೇವಣ್ಣ ಮಾತನಾಡಿ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಹಳ್ಳಿಗಳಲ್ಲಿ ಮಕ್ಕಳಿಗೆ ಹಿಂದೆ ಶಿಕ್ಷಣ ಕಮ್ಮಿ ಇತ್ತು ಈಗಿನ ಕಾಲದಲ್ಲಿ ಎಲ್ಲರಿಗೂ ಶಿಕ್ಷಣ ಕಲಿಸಬೇಕು ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರು ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಶಿಕ್ಷಣ ಸಮೂಹದ ಪದಾಧಿಕಾರಿಗಳು ಭಾಗವಹಿಸಿದ್ರು ಜೀವಕ್ಕೆ ಮಾರಕವಾಗಿದ್ದ ಪ್ಲಾಸ್ಟಿಕ್ ಗಳನ್ನ ವಶಪಡಿಸಿಕೊಳ್ಳಲಾಯಿತು ಸ್ವಚ್ಛ ಭಾರತ್ ಅಡಿಯಲ್ಲಿ ಬೀಳಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಅಂಗಡಿ ವ್ಯಾಪಾರಸ್ಥರಿಗೆ ಬಿಗ್ ಶಾಕ್ ನೀಡಿದ್ದಾರೆ ಜನರು ತಮಗೆ ದಿನನಿತ್ಯ ವ್ಯವಹಾರಕ್ಕೆ ಬೇಕಾಗಿರುವ ವಿವಿಧ ಪ್ಲಾಸ್ಟಿಕ್ ಚೀಲಗಳು ಮತ್ತು ಪ್ಲಾಸ್ಟಿಕ್ ಆಟಿಕೆಗಳನ್ನ ಪಂಚಾಯಿತಿ ಸಿಬ್ಬಂದಿಗಳು ಹಲವಾರು ಅಂಗಡಿಗಳಿಗೆ ಮುತ್ತಿಗೆ ಹಾಕಿ ಸಾವಿರಾರು ರೂಪಾಯಿ ವಸ್ತುಗಳನ್ನ ವಶಪಡಿಸಿಕೊಂಡು ಇದೇ ರೀತಿ ಮುಂದುವರಿಸಿದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಈಗಲಾದರೂ ವ್ಯಾಪಾರಸ್ಥರು ಪ್ಲಾಸ್ಟಿಕ್ ಅನ್ನ ಮಾರುವುದು ಉಪಯೋಗಿಸುವುದು ನಿಲ್ಲಿಸಬೇಕೆಂಬುದೇ ಪಂಚಾಯಿತಿ ಅಧಿಕಾರಿಗಳ ಆಸೆ ಭಾನುವಾರ ಜೆಎನ್ಯು ವಿದ್ಯಾರ್ಥಿಗಳ ಮೇಲೆ ಮುಸುಕು ದಾರಿಗಳಿಂದ ನಡೆದ ಮಾರಣಾಂತಿಕ ಹಲ್ಲಿಯನ್ನ ಖಂಡಿಸಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿದರು ಜೆಎನ್ಯು ವಿದ್ಯಾರ್ಥಿಗಳ ಮೇಲೆ ಅಲ್ಲೇ ಖಂಡಿಸಿ ನಾಗರಬಾವಿ ರಸ್ತೆಯಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ನಂತರ ವಿದ್ಯಾರ್ಥಿಗಳು ಮೆರವಣಿಗೆ ಮೂಲಕ ಬೆಂಗಳೂರು ವಿವಿಯ ಕೇಂದ್ರ ಕಚೇರಿಯ ಮುಂದೆ ಧರಣಿ ನಡೆಸಿದರು ಈ ಸಂದರ್ಭದಲ್ಲಿ ಹಲವಾರು ವಿದ್ಯಾರ್ಥಿ ಮುಖಂಡರು ಸಂಶೋಧನಾ ವಿದ್ಯಾರ್ಥಿಗಳು ಮಾತನಾಡಿ ಜೆಎನ್ಯು ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ಒಂದು ಪೂರ್ವ ನಿಯೋಜಿತವಾಗಿದ್ದು ಹಲ್ಲೆಕೂರರಿಗೆ ಆಡಳಿತ ಮತ್ತು ಕೇಂದ್ರ ಸರ್ಕಾರದ ಕುಮ್ಮಕ್ಕು ಇದು ಇದು ಎಬಿವಿಪಿಯದ್ದೇ ಸೈದ್ಧಾಂತಿಕ ಘರ್ಷಣೆ ಅಲ್ಲೇ ನಡೆಸಿದ್ದಾರೆ ಹಾಗೂ ಅಲ್ಲೆ ನಡೆಸಿದ ಮುಸುಕುದಾರಿಗಳಿಂದ ಪತ್ತೆ ಹಚ್ಚಿ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ರಾಜ್ಯಪಾಲರಿಗೆ ಬೆಂಗಳೂರು ವಿವಿ ರಿಜಿಸ್ಟರ್ ಡಾಕ್ಟರ್ ರವಿ ಅವರ ಮೂಲಕ ವಿವಿಧ ಬೇಡಿಕೆಗೆ ಒತ್ತಾಯಿಸಿ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಮುತ್ತುರಾಜ್ ಎಸ್ಎಫ್ಐ ಅಂಬರೀಷ್ ಹಾಗೂ ಸ್ನಾತಕೋತ್ತರ ಮತ್ತು ಸಂಶೋಧನಾ ಒಕ್ಕೂಟದ ಸದಸ್ಯರು ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇದೇ ಹತ್ತಿನ ಕಾವೇರಿ ಎಕ್ಸ್ಪ್ರೆಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕಾವೇರಿ ಟಿವಿ ಕನ್ನಡ ನಮ್ಮ ಚಿತ್ತ ಜನರತ್ತ